Hello everyone, welcome back to our channel. Nandini Avinash Kannada Vlogs. Yes friends, ivattu navu elli idivi antadre namma Shivamogada city center mall nalli idivi. Idu weekdays al bandirodu. Actually navu Sunday ne baro plan ittu, bandidvi kuda. Navu bandid place ge tumbane crowd ittu. Adu yav place antandre game zone. Game zone alli hosadagi open agirodrinda ನನ್ನ ಮಕ್ಕಳು ಆಟ ಆಡಬೇಕಂತ ಕೇಳ್ತಾ ಇದ್ರು. ಸೊ ಸಂಡೇ ಬಂದ್ವಿ, ತುಂಬ ಕ್ರೌಡ್ ಇತ್ತು, ಬೇಡ ಇವತ್ತು ಆಟ ಆಡೋದು ಅಂತಂದ್ಬಿಟ್ಟು ವಾಪಸ್ ಹೋದ್ವಿ. ಈಗ ಅದಕ್ಕೆ ವೆಡ್ನಸ್ಡೇ ಬಂದಿದ್ದೀವಿ. ನಮ್ಮ ಮಕ್ಕಳಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಎಸ್ ನೋಡಿ, ಇದೆ ಬೀಫನ್ನನ್ನು ಒಂದು ಗೇಮ್ ಝೋನು ಓಪನ್ ಆಗಿದೆ. ಹೊಸದಾಗಿ ಓಪನ್ ಆಗಿ ಆಲ್ಮೋಸ್ಟ್ ಒಂದು 2 months ಆಗಿದೆ ಅನಿಸುತ್ತೆ, ಬಟ್ ನಾವು ಈಗ ಬರ್ತಾ ಇದ್ದೀವಿ. ಇಲ್ಲಿ ಗೇಮ್ಸ್ ಎಲ್ಲ ಓಕೆ, ಚೆನ್ನಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆಡುವಂಥ ಗೇಮ್ಸ್ ಇದೆ. ಸಣ್ಣ ಮಕ್ಕಳಿಗೆ ಜಾಸ್ತಿ, ದೊಡ್ಡವ್ರು ಆಡಲಿಕ್ಕೆ ಒಂದು 2-3 ಗೇಮ್ಸ್ ಅಷ್ಟು. ಚೆನ್ನಾಗಿದೆ, ನನ್ನ ಮಕ್ಕಳಂತೂ ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದರು. ಇಲ್ಲಿ ಮಿನಿಮಮ್ 200 ರುಪೀಸಿಂದ ಕಾರ್ಡ್ ಮಾಡಿಸ್ಬೋದು. ನಾವು ಫಸ್ಟಿಗೆ 200 ರುಪೀಸ್ ಕೊಟ್ಟು ಸಂಡೇ ಕಾರ್ಡ್ ಮಾಡಿಸ್ಕೊಂಡಿದ್ವಿ. ಸ್ವಲ್ಪ ಆಟ ಆಡಿಸ್ಕೊಂಡು ಹೋದ್ವಿ. ಹಾಗೆ ಹೋದರೆ ಅವ್ರ ಮಕ್ಕಳು ಒಂಥರ ಮುಖ ಮಾಡ್ತಾರೆ, ಬೇಜಾರು ಮಾಡ್ಕೊತಾರೆ ಅಂತ. ಇವತ್ತು ಅದಕ್ಕೆ 1000 ರುಪೀಸ್ ರೀಚಾರ್ಜ್ ಮಾಡಿಸ್ಕೊಂಡು ಫುಲ್ ಎಂಜಾಯ್ ಮಾಡಿಸೋಣ ಅಂತ ಆಟ ಆಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಟೆಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಇದು ಬಿಲೋ 6 ಇಯರ್ಸ್ಗೆ ಮಾತ್ರ ಆಡಲಿಕ್ಕೆ ಬಿಡ್ತಾರೆ. ಬಾಲ್ಸ್ ಎಲ್ಲ ತುಂಬ ಸಾಫ್ಟ್ ಇದೆ, ಮಕ್ಕಳು ಅದ್ರ ಮೇಲೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಕೆಳಗಡೆ ಎಲ್ಲ ಫೋಮ್ ಶೀಟಲ್ಲಿ ಕವರ್ ಮಾಡಿದ್ದಾರೆ. ಆಮೇಲೆ ಸೈಡ್ ಎಡ್ಜಸ್ಸು ಅಲ್ಲೆಲ್ಲ ಕೂಡ ಫೋಮಲ್ಲಿ ಚೆನ್ನಾಗಿ ದಪ್ಪ ತಿಕ್ಕಿರೋವಂಥ ಫೋಮಲ್ಲಿ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ಮಕ್ಕಳು ಎಷ್ಟೇ ಜಂಪ್ ಮಾಡಿ ಬಿದ್ದರೂ ಅವ್ರಿಗೆ ಪೆಟ್ಟಾಗೋದಿಲ್ಲ. ಇನ್ನು ಇದು ಒಂದು ಬ್ಯಾಸ್ಕೆಟ್ಬಾಲ್, ಇದು ಒಂದು 4 ಇದೆ, ಸೇಮ್ ಗೇಮು 4 ಕೌಂಟರ್ಸಲ್ಲಿದೆ. ನನ್ನ ಮಗ ಚೆನ್ನಾಗಿ ಎಂಜಾಯ್ ಮಾಡ್ದ. ನನ್ನ ಮಗನ ಜೊತೆಗೆ ಆಟ ಆಡ್ತಾ ಇರೋದು ನನ್ನ ಫಸ್ಟ್ ಸಬ್ಸ್ಕ್ರೈಬರ್. ಹೌದು, ಅವರು ನಮ್ಮ ಯಜಮಾನರು ಅವಿನಾಶ ಅಂತ ಅಂದ್ಬಿಟ್ಟು. ಇದರಲ್ಲಿ ನಾನು ಲಾಸ್ಟ್ ಸಂಡೇ ಬಂದಾಗ ನಾನು ಲಿಖಿತ್ ಇಬ್ಬರು ಇದನ್ನ ಆಟ ಆಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಹೇಳಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಆಟ ಆಡಿ ನೀವು ಒಂದು ಜೊತೆಗೆ, ಚೆನ್ನಾಗಿದೆ, ಒಳ್ಳೆ ಫನ್ ಬರುತ್ತಂತ. ಇಬ್ಬರು ಚೆನ್ನಾಗಿ ಆಟ ಆಡಿದ್ರು. ಇದಕ್ಕೆ ಆಲ್ಮೋಸ್ಟ್ 35-40 ರುಪೀಸ್ ಕಟ್ ಆಗುತ್ತೆ ಅಷ್ಟೇ ಕಾರ್ಡಲ್ಲಿ. ಇನ್ನು ಈ ಥರ ಎಲ್ಲ ವಿಡಿಯೋ ಗೇಮ್ಸ್ ಸುಮಾರಷ್ಟಿದೆ. ಆ್ಯಕ್ಚುಲಿ ಈ ವಯಸ್ಸಿನ ಮಕ್ಕಳಿಗೆ ಅಂದರೆ ಒಂದು 6-7 ವರ್ಷದ ಮೇಲೆ, ಒಂದು 10-12 ವರ್ಷ ಒಳಗಿನ ಮಕ್ಕಳಿಗೆ ತುಂಬ ಕ್ರೇಜ್ ಇರುತ್ತಲ್ಲ ಈ ಥರ ವಿಡಿಯೋ ಗೇಮ್ಸ್ ಎಲ್ಲ. ಸೊ ಈ ಥರ ವಿಡಿಯೋ ಗೇಮ್ಸ್ ಎಲ್ಲ ನಮ್ಮ ಲಿಖಿತ್ ಚೆನ್ನಾಗಿ ಎಂಜಾಯ್ ಮಾಡ್ದ. ನಾನು ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಯಾವ್ಯಾವ ಥರ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಬಂದು ಡ್ಯಾಶಿಂಗ್ ಕಾರ್. ಇದು ಲಿಖಿತ್ ಜೊತೆ ನಾನು ಕೂಡ ಆಟ ಆಡಿದೆ. ಯಾಕಂತಂದರೆ ಅದರಲ್ಲಿ ತುಂಬ ಜನ ಇದ್ದರೆ ಚೆನ್ನಾಗಿರುತ್ತೆ, ಒಬ್ಬರೇ ಆಟ ಆಡಲಿಕ್ಕೆ ಅದೊಂಥರ ಬೋರಿಂಗ್ ಅನಿಸುತ್ತೆ. ಯಾರಾದರೂ ತುಂಬ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ವೀಕ್ ಡೇಸಲ್ಲಿ ಯಾರೂ ಅಷ್ಟು ಜನ ಇರಲಿಲ್ಲ, ಸೊ ಖಾಲಿ ಇತ್ತು. ಅವನ ಜೊತೆಗೆ ನಾನು ಕೂಡ ಹೋಗಿ ಎಂಜಾಯ್ ಮಾಡಿದೆ. ನಾನು ಇದನ್ನು ಆಡಿದ್ದು 2016 ಅಂದರೆ ವಂಡರ್ಲಾದಲ್ಲಿ ಆಟ ಆಡಿದ್ದೆ, ಅದೇ ಲಾಸ್ಟ್, ಮತ್ತೆ ಆಟ ಆಡಿರಲಿಲ್ಲ. ಓಕೆ, ಚೆನ್ನಾಗಿ ಎಂಜಾಯ್ ಮಾಡಿದೆ, ಖುಷಿ ಆಯಿತು ನನಗೂ ಸ್ವಲ್ಪ ಮನಸ್ಸಿಗೆ. ಹಾಂ, ಆಮೇಲೆ ಇದು ಆಟ ಆಡುವಾಗ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಆಟ ಆಡಿಸುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಬೆಲ್ಟ್ನ ತುಂಬ ಟೈಟಾಗಿ ಫಿಕ್ಸ್ ಮಾಡಿಸ್ಬೇಕು, ಯಾಕೆಂದರೆ ಅದು ಇನ್ನಾದರೂ ಡ್ಯಾಶ್ ಹೊಡೆದಾಗ ಅವರು ಮುಂದೆ ಬಂದುಬಿಟ್ಟು ಸ್ಟೇರಿಂಗಿಗೆ ಮುಖಕ್ಕೆ ಏಟು ಬೀಳೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಬಾಯಿಗೆ ಏಟು ಬೀಳುತ್ತೆ. ಸೊ ಹಲ್ಲುಗಳೆಲ್ಲ ತುಂಬಾ ಪೆಟ್ಟಾಗುತ್ತೆ. ಹಾಗಾಗಿ ಸಣ್ಣ ಮಕ್ಕಳನ್ನು ಯಾರಾದರೂ ಆಟ ಆಡಿಸೋರಿದ್ರೆ ತುಂಬ ಕೇರ್ಫುಲ್ಲಾಗಿ ಬೆಲ್ಟ್ನ ಚೆನ್ನಾಗಿ ಟೈಟ್ ಮಾಡಿಸಿ. ನನಗೆ ಆ ಥರ ಎಕ್ಸ್ಪೀರಿಯೆನ್ಸು ಲಿಖಿತ್ಗೆ ವಂಡರ್ಲಾದಲ್ಲಿ ಲಿಖಿತ್ನ ಕೂರಿಸ್ಕೊಂಡು ನಾನು ಆಡುವಾಗ ಆ ಥರ ಆಗಿತ್ತು. ಲಿಖಿತಿಗೆ ಪೆಟ್ಟಾಗಿತ್ತು, ಬಟ್ ಸ್ವಲ್ಪ ಆಗಿತ್ತು. ಆ ಥರ ಇಲ್ಲಿ ನಾವು ಆಟ ಆಡಿ ಬಂದ ಮೇಲೆ ಒಬ್ಬ ಹುಡುಗನಿಗೆ ಆಟ ಆಡಿಸ್ಲಿಕ್ಕೆ ಬಿಟ್ಟಿದ್ರು ಅನಿಸುತ್ತೆ. ಅವನಿಗೆ ಪಾಪ ಏಟಾಗಿ ತುಂಬಾ ಪೆಟ್ಟಾಯಿತು, ಬಾಯಿ ತುಂಬ ರಕ್ತ ಬರ್ತಿತ್ತು ಮಗುಗೆ. ಸೊ ಫ್ರೆಂಡ್ಸ್, ಯಾರಾದರೂ ಮಕ್ಕಳಿಗೆ ಡ್ಯಾಶಿಂಗ್ ಕಾರ್ ಎಲ್ಲಿ ಆದರೂ ಆಟ ಆಡಿಸುವಾಗ ಸೊ ಬೆಲ್ಟನ್ನು ತುಂಬ ಟೈಟ್ ಮಾಡಿಸಿ, ಯಾವುದೇ ಕಾರಣಕ್ಕೂ ಅವರು ಡ್ಯಾಶ್ ಆದಾಗ ಮುಂದೆ ಹೋಗಬಾರ್ದು, ಆ ಥರ ತುಂಬ ಕೇರ್ಫುಲ್ ಆಗಿರಬೇಕಲ್ವಾ. ಸೊ ಇದರಲ್ಲಿ ನಾವಿಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ವಿಡಿಯೋ ನನ್ನ ಹಸ್ಬೆಂಡ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಈ ಥರನೇ ಸುಮಾರಷ್ಟು ಗೇಮ್ಸ್ನಲ್ಲಿ ಎಂಜಾಯ್ ಮಾಡಿದ್ವಿ. ನನಗೆ ಇನ್ನೊಂದು ಗೇಮ್ ಆಡಬೇಕಂತ ತುಂಬ ಇಷ್ಟ ಇತ್ತು, ಬಟ್ ಈ ಸರಿ ಆಡ್ಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ನಾನು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಹೋದಾಗ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೆಡಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ನಾನು ಈ ಗೇಮ್ ಆಡಲ್ಲ ಅಂದ್ಕೊಂಡಿದ್ದೆ, ಅವನು ಸಣ್ಣ ಮಕ್ಕಳಿಗೆ ಬ್ಯಾಸ್ಕೆಟ್ಬಾಲ್ ಇದು ಆಡಲ್ಲ ಅಂದ್ಕೊಂಡ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ ಗೊತ್ತಾ, ನನಗೆ ಆಶ್ಚರ್ಯ ಆಯ್ತು. ನೀಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದ ಅದನ್ನು,
ನೀಟಾಗಿ ಹಾಕ್ತಿದ್ದೆ ಅದು ಬ್ಯಾಸ್ಕೆಟಲ್ಲಿ. ಒಳ್ಳೆ ಎಂಜಾಯ್ಮೆಂಟ್ ಆಯಿತು. ಆಮೇಲೆ ಇದು ಈ ಗೇಮು ಇದು ಒಂಥರ ಚೆನ್ನಾಗಿದೆ, ಬಟ್ ತುಂಬ ಫಾಸ್ಟ್ ಮೂಮೆಂಟ್ ಇರಬೇಕು. ನಮ್ಮ ಕಣ್ಣಿಗೂ ನಮ್ಮ ಕೈಗೂ ತುಂಬ ಚೆನ್ನಾಗಿ ಏನಂತಾರೆ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ಅದಕ್ಕೆ. ಇನ್ನು ಇದು ಆಗಲೇ ಬಾಲಿಂದ ಆಟ ಆಡ್ತಾ ಇದ್ನಲ್ಲ, ಅದ್ರ ಪಕ್ಕದೇ ಬೌನ್ಸಿಂಗ್, ಅದಕ್ಕೂ ಇದಕ್ಕೂ ಸೇಮ್ ಎಂಟ್ರಿ. ಒಂದೇ ಕಾರ್ಡ್ ಸ್ವೈಪ್ ಮಾಡಿ ಹೋದರೆ ಒಂದ್ಸರಿ, ಇದೆರಡನ್ನು ಅವರು ಒಂದು ಹಾಫ್ ಆನ್ ಅವರ್ ಎಂಜಾಯ್ ಮಾಡಲಿಕ್ಕೆ ಬಿಡ್ತಾರೆ. ನೋಡಿರಿ ನಮ್ಮ ಟೆಡ್ಡಿ ಅಂತೂ ಹೊರಗಡೆನೇ ಬರ್ತಾ ಇಲ್ಲ, ಸಖತ್ತಾಗಿ ಎಂಜಾಯ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಲ್ಲಿ ಆಟ ಆಡಿದ್ದಾನೆ ನೋಡಿ, ಆರಾಮಾಗಿ ಆಟ ಆಡ್ದ. ಆಯ್ಸ್ ಫ್ರೆಂಡ್ಸ್, ನಾನು ಒಂದು ಗೇಮ್ ಆಡೋಕ್ಕೆ ಇಷ್ಟ ಇತ್ತು ಅನ್ನಲ್ಲ ಅದು ಇದೆ. ಇದನ್ನು ನಮ್ಮ ಲಿಖಿತ ಆಡ್ತೀನಿ ಅಂತ ಹೋದ, ಬಟ್ ಆಗಲಿಲ್ಲ ಅವನಿಗೆ ಆಡಲಿಕ್ಕೆ. ಅದು ಬಾಲ್ ಇರುತ್ತಲ್ಲ ತುಂಬ ವೇಯ್ಟ್ ಇದೆ, ನಾನು ವೇಯ್ಟ್ ಇರಲ್ಲ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 4 KG 5 KG ಈ ಥರ ಎಲ್ಲ ಇರುತ್ತೆ. ಅವರು ಶೇರಿಂಗ್ ಕೊಡಲ್ಲ ಅಂದರು, ಬಟ್ ಅವನು ಆಟ ಆಡದೇ ಇರೋದು ನೋಡಿ ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನೀವು ಯಾರಾದರೂ ಆಡಿ ದೊಡ್ಡವರು ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ಗೆ ನೀವೇ ಆಡಿ ನಾನು ನೆಕ್ಸ್ಟ್ ಟೈಮ್ ಆಟಾಡ್ತೀನಿ ಅಂತ ಹೇಳಿದೆ. ಅದು ಆಲ್ಮೋಸ್ಟ್ ಜಸ್ಟ್ 3 ಫಿಂಗರ್ಸಲ್ಲಿ ಹೋಲ್ಡ್ ಮಾಡಬೇಕು, ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ವ್ಯಾಲ್ಯೂಯಬಲ್ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ನನಗೆ. ನಮ್ಮದು ಎಲ್ಲ ಮುಗಿಸ್ಕೊಂಡು ಬಂದರು, ನಮ್ಮ ಯದುವೀರ್ ಮಾತ್ರ ಆಚೆ ಬರ್ತಾನೇ ಇಲ್ಲ, ಇನ್ನೂ ಆಟ ಆಡ್ತೀನಿ ಆಟ ಆಡ್ತೀನಿ ಆಟ ಆಡ್ತೀನಿ. ಅವನಿಗೆ ನಾವು ಆಚೆ ಕರ್ಕೊಂಡು ಬರೋತ್ತಿಗೆ ಸರ್ಕಸ್ ಮಾಡಬೇಕಾಯ್ತು, ಬಂದು ನೀರು ಕುಡಿತಿದ್ದ ಮತ್ತು ಹೋಗಿ ಆಟ ಆಡ್ತಿದ್ದ, ಈ ಥರನೇ ಮಾಡ್ದ. ಬಟ್ ಹಾಗೂ ಹೀಗೂ ನಾವು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಇದು ಗೇಮ್ ಇದೆ ಅಲ್ಲ, ಇಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು, ತುಂಬ ಸೇಫ್ಟಿ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲೂ ಏಟ್ ಬೀಳಲ್ಲ, ಎಲ್ಲ ಕಡೆ ಈ ಥರ ನೋಡಿ ವೈಟ್ ಕಲರ್ ಇದೆಲ್ಲ ಅದೆಲ್ಲ ಫೋಮಲ್ಲಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಈಗ ಒಂದು ಒಳ್ಳೆ ತಿಳಿಸಾರು ರೆಸಿಪಿ ಹಾಕ್ತೀನಿ ನೋಡ್ಕೊಂಡು ಬನ್ನಿ. ತಿಳಿಸಾರು ಮಾಡಲಿಕ್ಕೆ ನಾನು ತೊಗೊಂಡಿರೋದು ಒಂದು 50 ಗ್ರಾಮಷ್ಟು ಬೇಳೆ ಅಂದ್ಕೊಳ್ಳಿ, ಜಸ್ಟ್ ಒಂದು ಸ್ಮಾಲ್ ಕಪ್ಪಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ, ಅಷ್ಟು ತೊಗರಿ ಬೇಳೆ. ಆಮೇಲೆ 2 ಚೆನ್ನಾಗಿ ಹಣ್ಣಾಗಿರುವಂಥದ್ದು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದು. ಆಮೇಲೆ ಸ್ವಲ್ಪ ಹುಳಿ, ಹುಣಸೆ ಹುಳಿ ಸ್ವಲ್ಪ ತೊಗೊಂಡಿದ್ದೀನಿ. ಆ ನಂತರದಲ್ಲಿ ಒಂದು ಸಣ್ಣದಂಥ 3 ಹಸಿಮೆಣಸು, 1 ಕಡ್ಡಿ ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತಿಳಿಸಾರು ಪುಡಿ ಒಂದು 3 ಸ್ಪೂನಷ್ಟು ತಿಳಿಸಾರು ಪುಡಿ ತಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಇಷ್ಟನ್ನು ತಗೊಳ್ತೀನಿ. ಈಗ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಒಂದು 2 ವಿಷಲಷ್ಟು ಸೀಟಿ ತೆಗೆಸ್ಕೊಳ್ಳೋಣ. ಎಸ್ ಫ್ರೆಂಡ್ಸ್, ನೋಡಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೋಬೇಕು. ಇದಿಷ್ಟನ್ನು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಆ ನೀರನ್ನು ಸೆಪ್ರೇಟ್ ನಾನು ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಆಮೇಲೆ ಮಿಕ್ಕಿದಂತಹ ಬೇಳೆ, ಅದಕ್ಕೆ ಸ್ವಲ್ಪ ಟೊಮೆಟೊ, ಸ್ವಲ್ಪ ದಪ್ಪ ದಪ್ಪನೆ ಹೆಚ್ಕೊಳ್ಬೋದು, ತೋರಿಸಿದ್ನಲ್ಲ ಆಗಲೇ ಅದೇ ಟೊಮೆಟೊಗಳು 2 ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆ ಹುಳಿ ಆಗಲೇ ಇಟ್ಕೊಂಡಿಲ್ಲ ಅಷ್ಟು, ಇಷ್ಟು ಹಾಕಿ ಇದನ್ನು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಸ್, ಗ್ರೈಂಡ್ ಮಾಡ್ಕೊಂಡಿದ್ದ ಪೇಸ್ಟ್ ರೆಡಿ ಆಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಬೇಳೆ ನೀರು ತಗೊಂಡಿಲ್ಲ, ಆ ನೀರನ್ನ ತೆಗೆದು ಅದೇ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ¼ ಟೀಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಿದ್ದ ಹಾಗೆ ಹಸಿಮೆಣಸು ಒಂದು ಇಟ್ಕೊಂಡಿದ್ನಲ್ಲ, ಸಾರಿ, ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಫಸ್ಟ್ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. 1/4 ಟೀಸ್ಪೂನಷ್ಟು ಇಂಗು, 1 ಹಸಿಮೆಣಸು, ಹಾಗೆ 1 ಕಡ್ಡಿ ಕರಿಬೇವು ನಾನು ಇಟ್ಕೊಂಡಿದ್ನಲ್ಲ ಜೋಡಿಸಿ ಅಷ್ಟು ಹಾಕ್ಕೊಂಡೆ. ಇದಿಷ್ಟು ಆದಮೇಲೆ ನಾನು ಬೇಳೆ ಬೇಯಿಸಿ ತೆಕ್ಕೊಂಡಿದ್ನಲ್ಲ ನೀರು, ಆ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆ, ಅಂದರೆ ಬೇಳೆ ಮತ್ತು ಟೊಮೆಟೊ ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ, ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು. ಈಗ ಇದರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ ತಿಳಿಸಾರಲ್ವ, ಸುತ್ತೆಳ್ಳಗೆ ಇರಬೇಕು. ನಾವು ಇದಕ್ಕೆ ನಮಗೆ ಎಷ್ಟು ತಿಳಿಬೇಕು ಹಾಗೆ ನೀರನ್ನು ಹಾಕ್ಕೊಳ್ಳೋಣ. ನಾನು ಮಸಾಲೆ ತೆಗೆದಿದ್ದ ಬೌಲಂದು ಅದಕ್ಕೆ ನೀರು ಹಾಕಿ ಒಂದು ದೊಡ್ಡ ಗ್ಲಾಸಷ್ಟು, ಒಂದು 250 ml ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ರಸಂ ಪುಡಿ ಇಟ್ಕೊಂಡಿದ್ನಲ್ಲ, ರಸಂ ಆರ್ ತಿಳಿಸಾರು ಪುಡಿ ಒಂದು 3 ಸ್ಪೂನಷ್ಟು. ಇದು ಮನೆಯಲ್ಲೇ ಮಾಡಿರೋವಂಥದ್ದು, ಯಾರಿಗಾದರೂ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ರೆಸಿಪಿ ಹಾಕ್ತೀನಿ. ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು ಗಂಟಿಲ್ದ ಹಾಗೆ, ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಚೆನ್ನಾಗಿ ತಿರುಗಿಸಿ ಅದು ಸ್ವಲ್ಪನೂ ಗಂಟಿಲ್ದ ಹಾಗೆ ಸಾರು ಜೊತೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ
ಕೊತ್ತಂಬರಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆಯ್ತು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕರಿಬೇವು ಕೊತ್ತಂಬರಿ ಎಲ್ಲ ಸಾರಿನಲ್ಲಿ ಚೆನ್ನಾಗಿ ಕುದ್ದರೆ ಅದರ ಸಾರ್ ಟೇಸ್ಟು ಮತ್ತು ಘಮ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ನಾನು ಆವಾಗವಾಗ ಅವ್ರಿವ್ರ ಹತ್ರ ಕೇಳಿ ಕಲ್ತ್ಕೊಂಡಿರೋಂಥ ಟಿಪ್ಸ್ಗಳು. ಎಷ್ಟು ನೆಕ್ಸ್ಟ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ. ಹುಳಿ ಹಾಕಿರ್ತೀವಲ್ಲ, ಸೊ ಬೆಲ್ಲ ಹಾಕಿದರೆ ಟೇಸ್ಟ್ ಒಂಥರ ಬ್ಯಾಲೆನ್ಸ್ಡಾಗಿ ಚೆನ್ನಾಗಿ ಬರುತ್ತೆ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಸಾರು ರೆಡಿಯಾಗುತ್ತೆ. ನೋಡಿ ಎಷ್ಟು ಬಿಸಿ ಬಿಸಿಯಾದ ಸಾರು ರೆಡಿ ಆಗ್ತಾ ಇದೆಯಲ್ವ ಫ್ರೆಂಡ್ಸ್. ಇದು ಸೇಮ್ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ, ಸೇಮ್ ಟೇಸ್ಟ್ ಇರುತ್ತೆ. ಆಮೇಲೆ ಸಾರನ್ನ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಬೇಳೆ ಹಾಕಿರ್ತೀವಲ್ಲ, ಸೊ ಅದು ಉಕ್ಕಿ ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ತಿಳಿಸಾರ್ ರೆಸಿಪಿ ಅಂತ. ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ 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 ಖುಷಿಯಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.